ರೈತ ಹೋರಾಟ ಜನಪರ ಹೋರಾಟಗಳ ಮೂಲಕ ರಾಜಕೀಯ ಅಖಾಡಕ್ಕೆ ಇಳಿದ ದೇವೇಗೌಡರು ಮತ್ತು ರಾಜ್ಯ ಪ್ರವಾಸ ಕೈಗೊಂಡು ಜೆಡಿಎಸ್ ಅಭ್ಯರ್ಥಿಗಳ ಪ್ರಚಾರ ಆರಂಭಿಸಿದ್ದಾರೆ ತುಮಕೂರು ಜಿಲ್ಲೆ ಶಿರಾ ವಿಧಾನಸಭಾ ಕ್ಷೇತ್ರದಿಂದ ದೇವೇಗೌಡರು ಮತಬೇಟೆ ಆರಂಭಿಸಿದ್ದಾರೆ ಪ್ರಚಾರದ ವೇಳೆ ಮಾತನಾಡಿದ ದೇವೇಗೌಡರು ಪ್ರತಿಯೊಬ್ಬ ಬಡವರ ಕಣ್ಣೀರು ಒರೆಸಬೇಕೆಂಬ ಆಸೆ ಕುಮಾರಸ್ವಾಮಿಗಿದೆ ಅವರಿಗೆ ಸಂಪೂರ್ಣ ಶಕ್ತಿ ನೀಡಿ ಎಂದು ಎಚ್ಡಿಡಿ ಮತದಾರರಲ್ಲಿ ಮನವಿ ಮಾಡಿದರು ಸಾಮಾಜಿಕ ನ್ಯಾಯದ ಪಾಠವನ್ನ ಕಾಂಗ್ರೆಸ್ ಮತ್ತು ಬಿಜೆಪಿ ಇಂದ ಕಲಿಯಬೇಕಿಲ್ಲ ಎಂದು ಗುಡುಕಿದರು ಇಳಿ ವಯಸ್ಸಿನಲ್ಲೂ ಎಲೆಕ್ಷನ್ ಅಖಾಡಕ್ಕಿಳಿದ ಎಚ್ಡಿಡಿ ಕಲ್ಪತರು ನಾಡಲ್ಲಿ ದೊಡ್ಡ ಗೌಡರಿಂದ ಮತಬೇಟೆ ಭದ್ರತೆ ಚಲ ಪರಿಶ್ರಮ ಹೋರಾಟ ಮತ್ತು ನಾಡಿಗೆ ಹೆಗ್ಗುರುತಾಗಿರು ಮಾಜಿ ಪ್ರಧಾನಿ ಹಿರಿಯ ಮುತ್ಸದ್ದಿ ಎಚ್ ಡಿ ದೇವೇಗೌಡರು ವಿಧಾನಸಭೆ ಚುನಾವಣೆಗೆ ರಣಕಹಳೆ ಮೊಳಗಿಸಿದ್ದಾರೆ ತಮ್ಮ ಇಳಿ ವಯಸ್ಸಿನಲ್ಲೂ ರಾಜಕೀಯದಲ್ಲಿ ದೇವೇಗೌಡರು ಸಕ್ರಿಯರಾಗಿದ್ದಾರೆ ಚುನಾವಣಾ ಸಂದರ್ಭದಲ್ಲಿ ಪಕ್ಷದ ಪ್ರಚಾರ ಕಾರ್ಯ ತಂತ್ರಗಾರಿಕೆಯಲ್ಲಿ ದೊಡ್ಡಗೌಡರು ತೊಡಗಿಕೊಂಡಿದ್ದಾರೆ ಸ್ವತಃ ತಾವೇ ರಂಗಕ್ಕಿಳಿದು ಪಕ್ಷವನ್ನ ಮತ್ತೆ ಸಂಘಟಿಸಿ ಕಾರ್ಯಕರ್ತರಿಗೆ ಹುರುಪು ಮೂಡಿಸುತ್ತಿದ್ದಾರೆ ತಮ್ಮ ವಯಸ್ಸು ಆರೋಗ್ಯವನ್ನ ಪರಿಗಣಿಸದೆ ಇಂದಿಗೂ 106 ಕಿಲೋಮೀಟರ್ ಪ್ರಯಾಣ ಮಾಡಿ ಪಕ್ಷಕ್ಕೆ ಜೀವ ತುಂಬುತ್ತಿದ್ದಾರೆ ರೈತ ಹೋರಾಟ ಜನಪರ ಹೋರಾಟಗಳ ಮೂಲಕ ರಾಜಕೀಯ ಅಖಾಡಕ್ಕೆ ಇಳಿದ ದೇವೇಗೌಡರು ಮತ್ತು ರಾಜ್ಯ ಪ್ರವಾಸ ಕೈಗೊಂಡು ಜೆಡಿಎಸ್ ಅಭ್ಯರ್ಥಿಗಳ ಪರ ಪ್ರಚಾರ ಆರಂಭಿಸಿದ್ದಾರೆ ತುಮಕೂರು ಜಿಲ್ಲೆ ಶಿರಾ ವಿಧಾನಸಭಾ ಕ್ಷೇತ್ರದಿಂದ ದೇವೇಗೌಡರು ಮತಬೇಟೆ ಆರಂಭಿಸಿದ್ದಾರೆ ಜೆಡಿಎಸ್ ಅಭ್ಯರ್ಥಿ ಉಗ್ರೇಶ್ ಪರ ಮತಯಾಚನೆಗೂ ಮೊದಲು ಪಟ್ಟನಾಯಕನಹಳ್ಳಿಯಲ್ಲಿರುವ ಸ್ಫಟಿಕಾಪುರ ಮಹಾಸಂಸ್ಥಾನ ಮಠಕ್ಕೆ ಭೇಟಿ ನೀಡಿ ನಂಜಾವಧೂತ ಸ್ವಾಮೀಜಿಗಳ ಆಶೀರ್ವಾದ ಪಡೆದರು ಅಲ್ಲದೆ ಮಠದಲ್ಲಿ ವಿಶೇಷ ಪೂಜಾ ಕಾರ್ಯದಲ್ಲಿ ದೇವೇಗೌಡರು ಪಾಲ್ಗೊಂಡರು ಬಡವರ ಕಣ್ಣೀರು ಒರೆಸಲಿದ್ದಾರೆ ಎಚ್ಡಿಕೆ ಜೆಡಿಎಸ್ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿಯವರ ಆರೋಗ್ಯ ಸರಿಯಿಲ್ಲ ಅವರಿಗೆ ರೆಸ್ಟ್ ಹೇಳಿದ್ದು ಮತ್ತೆ ಪ್ರಚಾರಕ್ಕೆ ಆಗಮಿಸಲಿದ್ದಾರೆ ಎಂದರು ನಾನು ಕೂಡ ಎಲ್ಲಾ ಕಡೆ ಪ್ರಚಾರಕ್ಕೆ ಹೋಗ್ತೀನಿ ಅಂತ ದೊಡ್ಡಗೌಡರು ಪ್ರತಿಯೊಬ್ಬ ಬಡವರ ಕಣ್ಣೀರು ಒರೆಸಬೇಕೆಂಬ ಆಸೆ ಕುಮಾರಸ್ವಾಮಿಯವರಿಗಿದೆ ಅವರಿಗೆ ಸಂಪೂರ್ಣ ಶಕ್ತಿ ನೀಡಿ ಅಂತ ಎಚ್ ಡಿ ಡಿ ಮತದಾರರಲ್ಲಿ ಮನವಿ ಮಾಡಿದರು ಕುಮಾರಣ್ಣವರಿಗೆ ಕೇವಲ 2 ದಿನ ಮಾತ್ರ ಮಣಿಪಾಲ್ ಆಸ್ಪತ್ರೆಯಲ್ಲಿ ರೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅವರು ಮತ್ತೆ ಪ್ರಾರಂಭ ಮಾಡ್ತಾರೆ ಇದೆಲ್ಲ ಭಗವಂತನ ಆಟ ಇದೆ ನಾನು ಇವತ್ತಿಂದ ಶುರು ಮಾಡಿ ಏನು 10ನೇ ತಾರೀಕು ಮುಂದಿನ ತಿಂಗಳು ಚುನಾವಣೆ ಕೊನೆ ಆಗುತ್ತೆ 8ನೇ ತಾರೀಕು ಸಂಜೆ 4 ಗಂಟೆವರೆಗೆ ಇಡೀ ರಾಜ್ಯದಲ್ಲಿ ತಿಪ್ಪೇಸ್ವಾಮಿಯವರು ಕುಮಾರಸ್ವಾಮಿಯವರು ಎಲ್ಲೆಲ್ಲಿ ಕಾರ್ಯಕ್ರಮ ನಿಗದಿ ಮಾಡ್ತಾರೋ ಎಲ್ಲ ಕಡೆ ಹೋಗ್ತೇನೆ ಕಾಂಗ್ರೆಸ್ ಮತ್ತು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ದೇವೇಗೌಡರು ಸಾಮಾಜಿಕ ನ್ಯಾಯ ಕೊಡಿಸುವುದರಲ್ಲಿ ನಾನು ಯಾರಿಗೂ ಮೋಸ ಮಾಡಿಲ್ಲ ಸಾಮಾಜಿಕ ನ್ಯಾಯದ ಪಾಠವನ್ನ ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಕಲಿಯಬೇಕಿಲ್ಲ ಅಂತ ಗುಡುಗಿದ್ರು ಅಧಿಕಾರದಲ್ಲಿದ್ದಾಗ ಎಲ್ಲಾ ಸಮುದಾಯಕ್ಕೂ ತಾರತಮ್ಯ ಮಾಡದೆ ನ್ಯಾಯ ಒದಗಿಸಿದ್ದೆ ಅಂತ ಎಚ್ ಡಿ ಡಿ ಹೇಳಿದ್ರು ನೀವೆಲ್ಲರೂ ನನ್ನವರೇ ಏನು ಹಾವನೂರು ಕಮಿಷನ್ ಮಂಡಲ್ ಕಮಿಷನ್ ಒಕ್ಕಲಿಗರು ಹಿಂದುಳಿದರು ಅಂತ ಬರೆದರು ಅದರಲ್ಲಿ 4% ನಿಮಗೆ ಕೊಟ್ಟು ನಾನು 4% ಇಟ್ಕೊಂಡೆ ನಾನು ಈದ್ಗಾ ಮೈದಾನದ ಬಗೆಹರಿಸಿದೆ ನಾನು ನಿಮ್ಮ ಸಮಾಜ ಬಿಟ್ಕೊಟ್ಟಿಲ್ಲ ಬಿಟ್ಕೊಡೋದೂ ಇಲ್ಲ ಮುಂದೆ ಬರ್ತಕ್ಕಂಥ ಕಾಲದಲ್ಲಿ ಮತ್ತೆ ಆ ರಿಸರ್ವೇಶನ್ ವಾಪಸ್ ತರ್ತೇವೆ ಯಾವುದೇ ಕಾರಣದಿಂದ ಬಿಟ್ಕೊಡೋದಿಲ್ಲ ಇದೇ ವೇಳೆ ಸಮಾವೇಶದಲ್ಲಿ ದೇವೇಗೌಡರಿಗೆ ಅಭಿಮಾನಿಯೊಬ್ಬ ಕುರಿ ಮರಿ ಗಿಫ್ಟ್ ನೀಡಿದ ತಮ್ಮ ಆರೋಗ್ಯವನ್ನ ಲೆಕ್ಕಿಸದೆ ಅಭಿಮಾನಿ ತಂದ ಕುರಿಯನ್ನ ಹೆಗಲ ಮೇಲೆ ದೇವೇಗೌಡರು ಹೊತ್ತಿದ್ದು ವಿಶೇಷವಾಗಿತ್ತು ಇನ್ನು ಮಧುಗಿರಿ ಕ್ಷೇತ್ರಕ್ಕೂ ಭೇಟಿ ನೀಡಿದ ದೇವೇಗೌಡರು
ಜೆಡಿಎಸ್ ಅಭ್ಯರ್ಥಿ ವೀರಭದ್ರಯ್ಯ ಪರ ಮಿಂಚಿನ ಪ್ರಚಾರ ನಡೆಸಿದ್ರು. ಮತ್ತೊಂದೆಡೆ ಕೊರಟಗೆರೆ ಕ್ಷೇತ್ರಕ್ಕೆ ತೆರಳಿ ಜೆಡಿಎಸ್ ಅಭ್ಯರ್ಥಿ ಸುಧಾಕರ್ ಲಾಲ್ ಪರ ಮತಯಾಚನೆ ಮಾಡಿದ್ರು. ಅವರ ಕಣ್ಣೀರನ್ನ ಇವತ್ತು ಕಸ್ತೂರಿ ನ್ಯೂಸ್ 24 ತುಮಕೂರು. Pardon.